ಯಾರಾದರೂ ನಂಬ್ತೀರಾ? ಯಾವುದಪ್ಪ ವಿಲೇಜ್ ಇದು? ಕೀಣನ್ಪುರ, ಮಾಧವಗೆರೆ ಪ್ರಾಥಮಿಕ ಶಾಲೆ. 2.5 ಲಕ್ಷ ರೂಪಾಯಿ ಸಿ ಎಸ್ ಆರ್ ಫಂಡು, 2.5 ಲಕ್ಷ ಒಂದು ಶಾಲೆಗೆ ಸಿ ಎಸ್ ಆರ್ ಫಂಡ್ ತಗೋತೀರಾ? ಇದ್ರ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀನಿ, ಕದ್ದು ಹೋಗಲ್ಲ. ಈ ಸಬ್ಜೆಕ್ಟ್ನ ನಾನು ಇಲ್ಲಿಗೆ ಬಿಡಲ್ಲ. ನಾನು ವಿರೋಧ ಪಕ್ಷದಲ್ಲಿದ್ದೇನೆ. ನನ್ನ ನೀವು ಭ್ರಷ್ಟ ಅಂತಲಾದರೂ ಕರೀರಿ, ವಚನ ಭ್ರಷ್ಟ ಅಂತಲಾದರೂ ಕರೀರಿ, ದ್ವೇಷ ಸೂಯೆ ಅಂತಲಾದರೂ ಕರೀರಿ. ನಿಮ್ಮ ಎಲ್ಲ ಸರ್ಟಿಫಿಕೇಟ್ನು ಸಮಚಿತ್ತ ಭಾವದಿಂದ ಸ್ವೀಕಾರ ಮಾಡ್ತೀನಿ. ಕಾಂಗ್ರೆಸ್ನ ಮರಿ ಪುಡಾರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳವರೆಗೆ ನನಗೆ ಕೊಡ್ತಕ್ಕಂಥ ನಿಮ್ಮ ಸರ್ಟಿಫಿಕೇಟ್ ಏನಿದೆ, ನಿಮ್ಮ ಸರ್ಟಿಫಿಕೇಟನ್ನು ಸಮಚಿತ್ತವಾಗಿ ಸ್ವೀಕಾರ ಮಾಡ್ತೀನಿ. ಸಮಚಿತ್ತವಾಗಿ ಸ್ವೀಕಾರ ಮಾಡಿ 3 ಗಂಟೆವರೆಗೂ ಈ ಸಬ್ಜೆಕ್ಟ್ ಜನಗಳ ಮುಂದೆ ಹಿಡಿದೆ. 12 ಗಂಟೆಗೆ ಹೋದ್ರಲ್ಲ ಅಪ್ಪ ಡೆಪ್ಯೂಟಿ ಸಿ ಎಂ, ಡೂಪ್ಲಿಕೇಟ್ ಸಿ ಎಮ್ಮು ಅವರ ಇದು ಹೇಳ್ಕೊಟ್ಟಿದ್ದು. ಸಿ ಎಸ್ ಆರ್ ಫಂಡ್ ಅಂದ್ರೆ ಅವಳು ಭಾಳ ಪ್ರಿಯ ಅವರಿಗೆ. ಸಿ ಎಸ್ ಆರ್ ಫಂಡ್ ಅಂದರೆ ಡೆಪ್ಯೂಟಿ ಸಿ ಎಂ, ಡೂಪ್ಲಿಕೇಟ್ ಸಿ ಎಮ್ಗೆ ಸಿ ಎಸ್ ಆರ್ ಫಂಡ್ ಅಂದ್ರೆ ತುಂಬ ಪ್ರಿಯ ಅವರಿಗೆ. ಅವ್ರು ಬರೋವರೆಗೂ ಗೊತ್ತಾಗಲಿಲ್ವಿದೆ ಸಿ ಎಸ್ ಆರ್ ಫಂಡ್ ಅಂತ. ಈಗ ಅವನು ಯಾರೋ ವಿವೇಕಾನಂದ ಬಿ ಯು ಅಂತಿದ್ದೀರಿ, ಮತ್ತು ಫೋನ್ನಲ್ಲಿ ಈಗ ಎಂಟೈರ್ ನಿಮ್ಮ ವರ್ಣ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ಏನು ಕೊಟ್ಟಿದ್ರಿ, ಆಶ್ರಯ ಕಮಿಟಿ ಅಧ್ಯಕ್ಷನ ಮಾಡಿ. ಮೊದಲನೇ ಹೇಳಿಯಪ್ಪ ಅಂತ ಹೇಳಿದ್ರಲ್ಲ ದೂರವಾಣಿಲಿ, ಯಾರು ಅವನು ವಿವೇಕಾನಂದ ಅಂತ ಕೇಳಿದ್ರಲ್ಲ, ಯಾರು ವಿವೇಕಾನಂದ ಅಂತ ಕೇಳಿದ್ದಾನೆ? ಎಂಟೈರ್ ಕ್ಷೇತ್ರ ನೋಡ್ಕೊಳ್ತಕ್ಕಂಥ ನಿಮ್ಮ ಆಶ್ರಯ ಸಮಿತಿ ಅಧ್ಯಕ್ಷನಿಗೆ, ಬೆಳಗ್ಗೆಯಿಂದ ರಾತ್ರಿವರೆಗೆ ಜನಗಳ ಸೇವೆ ಮಾಡ್ತಿರೋರಿಗೆ ಆ ಕ್ಷೇತ್ರದಲ್ಲಿರೋ ಬಿ ಒ ವಿವೇಕಾನಂದ ಅನ್ನೋದು ಗೊತ್ತಾಗ್ಲಿಲ್ವಾ? ಯಾರವನು ವಿವೇಕಾನಂದ ಅಂತ ಯಾಕೆ ಕೇಳಿದ್ರು? ಇದು ಸಿ ಎಸ್ ಆರ್ ಫಂಡ್ ಚರ್ಚೆ ಮಾಡಕ್ಕೆ ಅವ್ರು ಫೋನ್ ಮಾಡಿದರೆ ಗೊತ್ತಾಗ್ಲಿಲ್ವಾ ಅವ್ರಿಗೆ ಮೊದಲು? ಆಮೇಲೆ ಅವ್ರು ಏನು ಹೇಳ್ತಾರೆ, ಲಿಸ್ಟು ನಾನು ಕೊಟ್ಟಿರೋದು 4-5 ಲಿಸ್ಟ್ ಅಷ್ಟೇ, ಅದು ಮಾತ್ರ ಮಾಡಿ, ಇನ್ನುಳಿದ ಯಾವುದು ಮಾಡಬೇಡಿ. ಏನಾದರೂ ಪಾಪ ಮಹಾದೇವ ಆ ಕ್ಷೇತ್ರದಲ್ಲಿ ಒಂದು 15-20 ಶಾಲೆಗಳು ಸೇರಿಸ್ಬಿಟ್ಟಿದ್ರಿ ಸಿ ಎಸ್ ಆರ್ ಫಂಡಿಗೆ, ಹೆಸರು ಅವರಿಗೆ ಬರ್ತಾ ಇರಲಿಲ್ವಾ? ಸಿ ಎಸ್ ಆರ್ ಫಂಡ್ ದುಡ್ಡನ್ನ ಈ ಬರೀ 5 ಶಾಲೆಗೆ ಯಾಕೆ ಕೊಟ್ರಿ? ಬೇರೆ ಯಾವುದು ಬೇಡ, ನಿಮ್ಮ ಸಿದ್ದರಾಮನಹುಂಡಿ ಸ್ಕೂಲ್ ಇದೆಯಲ್ಲ, ಆ ಸ್ಕೂಲ್ ಹೆಂಗಿದೆ ಅಂತ ಒಂಚೂರು ನಿಮ್ಮ ಮೂರು ಹುಟ್ಟಿದ್ರು, ಅಲ್ಲಿಗೂ ಕೊಡ್ಲಿಲ್ವಲ್ಲ ಇದರಲ್ಲಿ 5ರಲ್ಲಿ. ಏನು ಭಾಳ ಚೆನ್ನಾಗಿ ಕಟ್ಟಿದ್ದೀರ ಸಿದ್ದರಾಮಂಡಿಲಿ ಸ್ಕೂಲ್ನ? ಹೆಂಗಿದೆ ಸ್ವಲ್ಪ ಇಡೀ ಜನಗಳ ಮುಂದೆ ಫೋಟೋನ ಬೇಕಾದಷ್ಟು ಕೊಡಬಲ್ಲೆ. ಇದರಲ್ಲಿ ಸಿ ಎಸ್ ಆರ್ ಫಂಡಿನ ಬಗ್ಗೆ ಚರ್ಚೆ ಆಮೇಲೆ ಮಾಡ್ತೀನಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.